ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಆದೇಶ ಇಲ್ಲಿ ಬಂದಿರುವಂಥದ್ದು ಅಂದರೆ ಈ ಮಹತ್ವದ ಆದೇಶವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪ್ರಕಟ ಮಾಡಿರುವಂಥದ್ದು ಅಂದರೆ ಅಡ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಆಗಿದೆ ಅದೇ ಒಂದು ಸುದ್ದಿಯನ್ನು ಇವತ್ತು ವಿಜಯವಾಣಿ ದಿನಪತ್ರಿಕೆಯವರು ಇವರು ಪ್ರಕಟ ಮಾಡಿರುವಂಥದ್ದು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಹೆಚ್ಚು ಕಡಿಮೆ ಸುಮಾರು ನಾನ್ನೂರು ಶಿಕ್ಷಕರಿಗೆ ಇದರಿಂದ ಲಾಭ ಸಿಗುತ್ತೆ ಅಂತ ಹೇಳಿದರೆ ಅದು ಹೇಗೆ ಪ್ರಾಫಿಟ್ ಆಗುತ್ತೆ ಅವರಿಗೆ ಏನು ಕತೆ ಎಲ್ಲ ನೋಡೋಣ ಈಗ ನೋಡಿ ಹೆಡ್ಡಿಂಗಲ್ಲಿ ವೇತನ ಶ್ರೇಣಿಯನ್ನು ಮೇಲ್ದರ್ಜೆಗೆ ಅಂತ ಇದೆ ಅಂದರೆ ಸ್ಯಾಲ್ರಿಯನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ ಹೇಗೆ ಇದು ವೇತನ ಶ್ರೇಣಿ ಮೇಲ್ದರ್ಜೆ ಅಂದರೆ ನೋಡೋಣ ಹಂಗೆ ಸ್ಕಾಲಪ್ ಮಾಡೋ ಈಗ ಒಂದು ಕಡೆಯಿಂದ ನೋಡಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ವೇತನ ಶ್ರೇಣಿಯನ್ನು ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿಗೆ ಸಮನಾಗಿ ಮೇಲ್ದರ್ಜೆಗೆ ಏರಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಆದೇಶವನ್ನು ಮಾಡಿರುವಂಥದ್ದು ನೋಡಿ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಎರಡೂ ವಿಭಾಗ ಇರುತ್ತೆ ತರಬೇತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಕರು ಮತ್ತು ತರಬೇತಿಯನ್ನು ಪಡೆಯದೇ ಇರತಕ್ಕಂಥ ಶಿಕ್ಷಕರು ಅಂತ ಎರಡು ಇರುತ್ತೆ ಇಲ್ಲಿ ಡಿಪಾರ್ಟ್ಮೆಂಟು ಬಟ್ ತರಬೇತಿಯನ್ನು ಪಡ್ಕೊಂಡ್ರೂ ಕೂಡ ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ ತರಬೇತಿಯನ್ನು ಪಡೆದೇ ಇದ್ದರೂ ಕೂಡ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಗಿರ್ತಾರೆ ನೋಡೋಣ ಮುಂದೆ ಏನಿದೆ ಅಂತ ನೋಡಿ ಇಲ್ಲಿ ಪ್ರಾಥಮಿಕ ಶಾಲೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಶಿಕ್ಷಕರ ವಿದ್ಯಾರ್ಹತೆ ಆಧಾರದ ಮೇಲೆ ತರಬೇತಿ ಹೊಂದಿದ ಶಿಕ್ಷಕರು ಮತ್ತು ತರಬೇತಿ ರಹಿತ ಶಿಕ್ಷಕರು ಎಂಬ ಎರಡು ಪ್ರತ್ಯೇಕ ವೃಂದಗಳಿವೆ ನೋಡಿ ಇಲ್ಲಿ ಪ್ರೈಮರಿ ಸ್ಕೂಲ್ ಸಿ ಎನ್ ಆರ್ ರೂಲ್ಸಲ್ಲಿ ಎರಡು ವಿಭಾಗ ಇದೆಯಂತೆ ಇಲ್ಲೂ ಕೂಡ ಹೇಗೆ ಒಂದು ಟ್ರೈನ್ಡ್ ಆಗಿರತಕ್ಕಂಥ ಪ್ರೈಮರಿ ಟೀಚರ್ಸು ಟ್ರೈನ್ಡ್ ಅಲ್ಲದೆ ಇರತಕ್ಕಂಥ ಪ್ರೈಮರಿ ಟೀಚರ್ಸ್ ಅಂತ ಎರಡು ವಿಭಾಗದಲ್ಲಿ ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ವೃಂದ ಮತ್ತು ನೇಮಕಾತಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ಎರಡೂ ವೃಂದಗಳ ವೇತನ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ ಈ ಎರಡೂ ವೃಂದಗಳ ವೇತನ ಶ್ರೇಣಿಗಳು ಬೇರೆ ಬೇರೆ ಆಗಿರುತ್ತದೆ ನೋಡಿ ತರಬೇತಿ ರಹಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ವೇತನ ಇರುತ್ತೆ ತರಬೇತಿಯನ್ನು ಪಡ್ಕೊಂಡಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ವೇತನ ಇರುತ್ತೆ ಎರಡೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮುಂದೆ ಹೇಗೆಲ್ಲ ಅವರು ತರಬೇತಿಯನ್ನು ಹೊಂದಿ ಎಷ್ಟು ವರ್ಷ ಅದು ಏನು ಕತೆ ಎಷ್ಟು ಟರ್ಮ್ ಅವರು ಕಂಪ್ಲೀಟ್ ಮಾಡಬೇಕು ಅಂತ ತರಬೇತಿ ಹೊಂದದ ಐವತ್ತು ವರ್ಷಗಳ ವಯೋಮಿತಿ ದಾಟಿದ ಶಿಕ್ಷಕರು ನೋಡಿ ಅವರು ತರಬೇತಿಯನ್ನು ಹೊಂದಿರೋದಿಲ್ಲ ಆದರೆ ಅವರು ಟೀಚರ್ಸ್ ಈ ಒಂದು ಇಲಾಖೆಯಲ್ಲಿ ಸುಮಾರು ಐವತ್ತು ವರ್ಷ ಸೇವೆಯನ್ನು ಮಾಡಿರ್ತಾರೆ ಸೊ ಅವರಿಗೆ ವೇತನ ಶ್ರೇಣಿಯನ್ನು ತರಬೇತಿ ಹೊಂದಿದ ಶಿಕ್ಷಕರ ಹುದ್ದೆಯ ವೇತನ ಶ್ರೇಣಿಗೆ ಮೇಲ್ದರ್ಜೆಗೆ ಏರಿಸಲಾಗಿದ್ದು ಅಂದರೆ ಐವತ್ತು ವರ್ಷ ಯಾರು ಇಲ್ಲಿ ಸರ್ವಿಸನ್ನು ಮಾಡಿರ್ತಾರೆ ಆ ಒಂದು ಟೀಚರ್ಸ್ ಸ್ಯಾಲ್ರಿ ಏನಿರುತ್ತೆ ಅದನ್ನು ತರಬೇತಿಯನ್ನು ಹೊಂದಿ ಈಗಾಗಲೇ ಸೇವೆ ಮಾಡ್ತಾ ಇರ್ತಾರಲ್ಲ ಆ ಶಿಕ್ಷಕರು ಅವರ ಒಂದು ವೇತನಕ್ಕೆ ಇಲ್ಲೇನು ಮಾಡಿದರೆ ಮೇಲ್ದರ್ಜೆಗೆ ಏರಿಸಿರುವಂಥದ್ದು ಮಾತ್ರ ಇವರಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡೋದು ಬೇಡ ಅಂತಕ್ಕಂಥದ್ದು ಇಲ್ಲಿ ಸೊ ಇವರ ಒಂದು ಇಂಟೆನ್ಷನ್ ಇಲ್ಲಿ ಹಾಗೆಯೇ ವೇತನ ನಿಗದಿಯಲ್ಲಿ ಒಂದೊಮ್ಮೆ ಶಿಕ್ಷಕರ ವೇತನವು ಕೆಳಗಿನ ಹಂತಕ್ಕೆ ನಿಗದಿಯಾದಲ್ಲಿ ನೋಡಿ ವೇತನ ನಿಗದಿ ಮಾಡೋದರ ವಿಚಾರದಲ್ಲಿ ಏನಾದರೂ ಯಾವಾಗಲಾದರೂ ಶಿಕ್ಷಕರ ವೇತನವು ಕೆಳಗಿನ ಹಂತಕ್ಕೆ ನಿಗದಿಯಾದಲ್ಲಿ ಅವರಿಗೆ ಪಾವತಿಸಿರುವ ಹೆಚ್ಚುವರಿ ವೇತನ ಅಥವಾ ಪಿಂಚಣಿಯನ್ನು ವಸೂಲಿ ಮಾಡುವಂತಿಲ್ಲ ಏನಾದರೂ ಡಿಫ್ರಿಷಿಯೇಷನ್ ಆದರೆ ಕೆಳಗಿನ ಹಂತಕ್ಕೆ ಅದೇನಾದರೂ ನಿಗದಿ ಮಾಡಿದರೆ ಅವ್ರಿಗೆ ಏನು ಪೇ ಮಾಡಬೇಕು ಆ ಒಂದು ಹೆಚ್ಚುವರಿ ವೇತನ ಅಥವಾ ಪಿಂಚಣಿಯನ್ನು ಅವ್ರ ಕಡೆಯಿಂದ ಇಲ್ಲಿ ವಸೂಲಿ ಮಾಡೋಗಿಲ್ಲ ಅಂತ ಹೇಳಿದ್ದಾರೆ ವೇತನ ನಿಗದಿಗೆ ಸಮಸ್ಯೆಗಳು ಉದ್ಭವಿಸಿದ್ದಲ್ಲಿ ಅಂದರೆ ಈ ಒಂದು ಏನು ಸ್ಯಾಲ್ರಿ ಇದೆ ಇದನ್ನು ಅವರು ಕನ್ಸಿಡರ್ ಮಾಡಲಿಕ್ಕೆ ಒಂದು ನಿಗದಿಯನ್ನು ಮಾಡಲಿಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆದರೆ ಏನಾದರೂ ಉದ್ಭವ ಆದರೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಗೌರ್ಮೆಂಟ್ ಏನು ಮಾಡಬೇಕು ಕ್ರಮವನ್ನು ಕೈಗೊಳ್ತಕ್ಕಂಥ ನಿರ್ಧಾರ ಅಂತಿಮವಾಗಿರುತ್ತೆ ಯಾರ್ದು ಎಜುಕೇಷನ್ ಡಿಪಾರ್ಟ್ಮೆಂಟು ಒಂದು ಡೈರೆಕ್ಷನ್ಸ್ ಮತ್ತು ಡಿಸಿಷನ್ಸ್ ಏನಿರುತ್ತೆ ಅದೇ ಇವರಿಗೆ ಒಂದು ಅಂತಿಮವಾದಂಥ ನಿರ್ಧಾರವಾಗಿರುತ್ತೆ ಅಂತ ಇಲ್ಲಿ ಹೇಳಿರುವಂಥದ್ದು ನೋಡಿ ಇಲ್ಲಿ ಇನ್ನೂ ಒಂದಷ್ಟು ಅಂಶಗಳಿದೆ ಈ ಕುರಿತು ಸರ್ಕಾರವು ಕೈಗೊಳ್ಳುವ ನಿರ್ಧಾರ ಅಂತಿಮವಾಗಿರುತ್ತದೆ ಈ ಆದೇಶಗಳು ತಕ್ಷಣದಿಂದ ಜಾರಿಗೆ ಬರುತ್ತವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧೀನ ಕಾರ್ಯದರ್ಶಿ ಮಹಾಂತಯ್ಯ ಎಸ್ ಹೊಸಮಠ ಆದೇಶವನ್ನು ಹೊಡಿಸಿದ್ದಾರೆ ಇದೊಂದು ಕಾಪಿ ಇದೆ ಅವರು ಆದೇಶವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಅದು ಅವೈಲೇಬಲ್ ಆದರೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ನೋಡಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಸುಮಾರು ನಾನ್ನೂರು ಶಿಕ್ಷಕರಿಗೆ ಇದರಿಂದ ಒಂದು ಪ್ರಾಫಿಟ್ ಸಿಗುತ್ತೆ ಅಂತ ನೋಡಿ ಹೇಗೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಆಧಾರದಲ್ಲಿ ನೇಮಕಗೊಂಡು ಪ್ರಾಥಮಿಕ ಶಿಕ್ಷಣಕ್ಕೆ ಅರ್ಹತೆ ಹೊಂದಲು ಬೇಕಾದ ಡಿ ಇ ಡಿ ಶಿಕ್ಷಣವನ್ನು ಪಡೆದಿರುವ ಶಿಕ್ಷಕರಿಗೆ ಈ ಆದೇಶ ಅನ್ವಯವಾಗಲಿದೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸೊ ಈಗ ಪ್ರೈಮರಿ ಟೀಚರ್ಸ್ ಬೇಕು ಅಂದರೆ ಡಿ ಎಡ್ ಮಾಡಿರಬೇಕು ಅಂತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪ್ಲಸ್ ಡಿ ಎಡ್ ಆ ಒಂದು ಆಧಾರದಲ್ಲಿ ಅವರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಪಾಯಿಂಟನ್ನು ಮಾಡುವಂಥದ್ದು ಇಲಾಖೆಯಲ್ಲಿ ಅಂದರೆ ಈ ಒಂದು ಏನು ಮೇಲ್ದರ್ಜೆಗೆ ಏರ್ಸಿದ್ದಾರೆ ವೇತನವನ್ನು ಇದನ್ನು ಇದಕ್ಕೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾರೆ ಅಂದರೆ ಅದಕ್ಕೆ ಸುಮಾರು ಐವತ್ತರಿಂದ ನಾನ್ನೂರು ಶಿಕ್ಷಕರಿರಬಹುದು ಅಂತ ಅವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಒಂದಷ್ಟು ಜನ ನನಗೆ ಟೆಲಿಗ್ರಾಮಲ್ಲಿ ಮಾಡಿದರು ಇದೇನು ಸರ್ ಇದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬಗ್ಗೆ ಸ್ಯಾಲ್ರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆಯಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಹೇಳಿ ಅಂತ ಸೊ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಿದ್ರಿ